ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಪುಣ್ಯ ಭೂಮಿ ಕೊಲ್ನಾಡಿನ ಈ ಕಾರ್ಯಕ್ರಮಕ್ಕೆ ವೇದಿಕೆಯ ಎಲ್ಲ ಪ್ರಮುಖರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡುತ್ತಾ ನಮ್ಮ ಕೇಂದ್ರದ ಮಂತ್ರಿಗಳಾದ ಶೋಭಾ ಕರಂದ್ಲಾಜೆ ಅವರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಹಾಗೂ ಇತರರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಈ ಭಾಗದ ವಿಶೇಷ ಒಂದು ಕಾಸ್ಟ್ ಶಿಲ್ಪಕ್ಕೆ ಅಂತ ವಿನಂತಿ ಮಾಡುತ್ತೇನೆ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಭಾಜಪದ ಅಧ್ಯಕ್ಷದ ಸನ್ಮಾನ್ಯ ಸುದರ್ಶನ್ ಅವರು ಅವರಿಗೆ ಗಣಪತಿಯ ಮೂರ್ತಿಯನ್ನು ಕೊಡಬೇಕು ಉಡುಪಿ ಜಿಲ್ಲೆಯ ಅಧ್ಯಕ್ಷರಾದ ಸನ್ಮಾನ್ಯ ಸುರೇಶ್ ನಾಯಕ್ ಅವರು ಉಡುಪಿಯ ಜಿಲ್ಲೆಯ ಜನತೆಯ ಪರವಾಗಿ ಕೃಷ್ಣ ಮಠದ ಕೃಷ್ಣನ ಸುಂದರವಾದ ವಿಗ್ರಹವನ್ನ ಮತ್ತು ಕೃಷ್ಣನ ಪ್ರಸಾದವನ್ನ ನೀಡಬೇಕು ಅಂತ ವಿನಂತಿ ಮಾಡುತ್ತಾನೆ ಅದೇ ರೀತಿಯಲ್ಲಿ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಉಮಾನಾಥ್ ಕೋಟ್ಯಾನ್ ಅವರು ಈ ಭಾಗದ ವೆಂಕಟರಮಣ ದೇವಸ್ಥಾನದ ನರಸಿಂಹನ ಪ್ರಸಾದವನ್ನ ಬಪ್ಪನಾಡು ಮತ್ತು ಕಟೀಲಿನ ದುರ್ಗಾಪ್ಪ ಪರಮೇಶ್ವರಿಯ ಆಶೀರ್ವಾದವನ್ನು ಬೇಡುತ್ತಾ ಕಲಸಿಕೊಟ್ಟಿರುವಂತ ತಾಯಿ ದುರ್ಗಾ ಪರಮೇಶ್ವರಿಯ ವಿಗ್ರಹವನ್ನ ಮತ್ತು ಬೆಳ್ಳಿಯ ಪ್ರತಿರೂಪವನ್ನ ಅವರಿಗೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡುತ್ತೇನೆ ಬೆಳ್ತಂಗಡಿಯ ಶಾಸಕರಾದ ಸನ್ಮಾನ್ಯ ಹರೀಶ್ ಪುಂಜಾ ಅವರು ಧರ್ಮಸ್ಥಳ ಕ್ಷೇತ್ರದ ಪ್ರಸಾದವನ್ನ ಪೂಜ್ಯ ಖಾವಂದರು ಕಳಿಸಿಕೊಟ್ಟಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ಪ್ರಸಾದವನ್ನು ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡುತ್ತೇನೆ ಬಪ್ಪನಾಡು ಕಟೀಲು ಮತ್ತು ಧರ್ಮಸ್ಥಳದ ಪ್ರಸಾದದಿಂದ ನಾವೆಲ್ಲ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯನ್ನು ಸ್ವಾಗತಿಸಿದೆವೆ ಬಂಧುಗಳೇ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರು ನಮ್ಮ ಸಂಜೀವ್ ಕುಮಾರ್ ಕಟೀಲ್ ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡುತ್ತೇನೆ